ಜೆಎಸ್ ಸುದ್ದಿವಾಹಿನಿಗೆ ಸ್ವಾಗತ. ಸುದ್ದಿ ವೇಗಮಡುಗು. ಮುಳಬಾಗಿಲು ತಾಲೂಕು ತಾಯ್ಲೂರು ಹೋಬಳಿಗೆ ಸೇರಿದ ವೇಗಮಡುಗು ಗ್ರಾಮದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಬಡ ಕುಟುಂಬ, ಪತಿಯ ಅಂಗವೈಕಲ್ಯ, ಮೂವರು ಮಕ್ಕಳ ಬುದ್ಧಿಮಾಂದ್ಯತೆ, ವಾಸಿಸಲಿಕ್ಕೆ ಸರಿಯಾದ ಮನೆ ಇಲ್ಲ, ಶೌಚಾಲಯವೂ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಗಾಯತ್ರಿ ಎಂಬ ಹೆಣ್ಣು ಮಗಳು, ಇವರ ಒಂದು ನೆರವಿಗೆ ಧಾವಿಸಿದ ಆಧಾರ್ ಮುರಳಿ, ತಮ್ಮ ಸಂಗಡಿಗರೊಂದಿಗೆ ಗಾಯತ್ರಿ ಅವರ ಮನೆಗೆ ಭೇಟಿ ನೀಡಿ ಮನೆಗೆ ಬೇಕಾದಂತಹ ದಿನಸಿ ವಸ್ತುಗಳನ್ನು ವಿತರಿಸಿದರು. ಇವರ ಶೋಚನೀಯ ಸ್ಥಿತಿಯನ್ನು ಕಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಹಾಯವನ್ನು ನೀಡುವ ಭರವಸೆಯನ್ನು ಆಧಾರ್ ಮುರಳಿಯವರು ನೀಡಿದರು. ಮನೆಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ ನಾನು ಅಲ್ಲಿಂದ ಬಂದಿರುತ್ತೇನೆ. ಅದಕ್ಕೋಸ್ಕರ ನಿಮ್ಮ ಇಲ್ಲಿ ನೋಡಿ ಕ್ಲೀನಾಗಿ ಅದೇನು ಸಮಸ್ಯೆ ಏನು ಕಡೆಯಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಬಂದಿರ್ತೀನಿ. ಮುಂದೇನು ಮಾಡ್ತೀನಿ ಅಂತೇಳಿ ಅದಕ್ಕೆ ನಾನು ಬಯಸ್ತೀನಿ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಸ್ವಲ್ಪ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಸಮಸ್ಯೆನೂ ನನಗೆ ಮಾಡಿಲ್ಲ ಏನು ಅಂತ ನನಗೆ ಸ್ವಲ್ಪ ತಿಳಿಸ್ಕೊಟ್ರೆ ನನಗೂ ಅರ್ಥ ಆಗುತ್ತೆ. ಮುಂದಿನ ದಿನದಲ್ಲಿ ನಿಮಗೆ ಯಾವುದೇ ಥರ ಆಗಲಿ ನನ್ನ ಕಡೆಯಿಂದನೂ ಹೆಲ್ಪ್ ಮಾಡೋದಕ್ಕೆ ಬರ್ತೀನಿ. ಮತ್ತು ನಮ್ಮ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಇದಾಗಿರ್ಬೋದು, ಆದಷ್ಟು ನಾನು ಹೆಲ್ಪ್ ಮಾಡೋದಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳ್ತಾ. ಮತ್ತು ನಿಮ್ಮ ಹ್ಯಾಂಡಿಕ್ಯಾಪ್ ಅಂತ ನಾನು ನೋಡಿದೆ, ನಿನ್ನೆ ನೋಡಿದೆ ವೀಡಿಯೋದಲ್ಲಿ. ಆ ಹ್ಯಾಂಡಿಕ್ಯಾಪ್ಗೆ ನನ್ನ ಪೆನ್ಷನ್ ಬರೋಂಗಿದ್ರೆ ಪೆನ್ಷನ್ ಖಂಡಿತ ಮಾಡಿಸ್ಕೊಡ್ತೀನಿ. ಮತ್ತು ರೇಷನ್ ಕಾರ್ಡ್, ನಿಮಗೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಉಚಿತವಾಗಿ ರೇಷನ್ ಕಾರ್ಡ್ ಮಾಡೋದಕ್ಕೆ ಮುಂದೆ ಬಂದಿರ್ತೇನೆ. ಮತ್ತು ನಿಮ್ಮ ಸಮಸ್ಯೆಗಳು ಏನೇನೋ ಇರಲಿ ಅದು ನನಗೆ ತಿಳಿಸಿದ್ರೆ ನನಗೆ ಇಲ್ಲೇ ಇರ್ತೀನಿ. ನನಗೆ ತಿಳಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತೀನಿ. ದಯವಿಟ್ಟು ಹೇಳಿ ನಿಮ್ಮ ಸಮಸ್ಯೆ ಏನು. ಆ ಮಗು ನೀಚೆ ತಗೊಳ್ಳಿ. ಗಾಯತ್ರಿ ಅಂತ 20 ವರ್ಷದಲ್ಲಿಂದ ಈ ಮನೆಯಲ್ಲೇ ಇದ್ದೀವಿ ಸರ್. ಮನೆಯಲ್ಲಿಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮಕ್ಕಳು ಬೇರೆ. 1.5 ತಿಂಗಳ ಸರ್ ನಮ್ಮ ಯಜಮಾನಿಗೆ ಸ್ಟ್ರೋಕ್ ಆಗಿತ್ತು. ಅವ್ರನ್ನೂ ಮಲಗಿರ ಹತ್ರ ಇರೋದೆ, ಅವ್ರನ್ನೂ ಸುಧಾರಿಸೋಕ್ಕಾಗಲ್ಲ ಅಂತ ನಮ್ಮ ಅಮ್ಮವರು ಅವ್ರ ಕರ್ಕೊಂಡೋಗಿ ಅಲ್ಲಿ ನೋಡ್ತಾ ಇದ್ದಾರೆ. ಈ ಮಕ್ಕಳು ನೋಡ್ಕೊಂಡು ನಾನು ಇಲ್ಲಿ ಮನೆಯಲ್ಲಿದ್ದೀನಿ ಸರ್. ಮನೆ ಮಳೆ ಬಂದರೆ ಎಲ್ಲ ಮನೆಯೆಲ್ಲ ಸೋರುತ್ತೆ. ಊಟ ಕೂಡ ಜಾಸ್ತಿ ಕಷ್ಟ ಸರ್. ಆ ಥರ ಇದೆ ನನ್ನ ಪರಿಸ್ಥಿತಿ. ಇವರು ಆಧಾರ್ ಮುರಳಿ ಸರ್ ಅವರಂತ ನಮ್ಮ ಪರಿಸ್ಥಿತಿ ನೋಡಿ ಬಂದು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ನಮಗೆ ಮನೆವರೆಗೂ ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಇದು ಅವ್ರಿಗೆ ನಮ್ಮ ಹೃದಯಪೂರ್ವಕದಿಂದ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಸರ್. ಇದು ನೋಡೋರು ಕೂಡ ಅಷ್ಟೇ ಸರ್, ಏನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನಮಗೆ ಮಾಡಿ ನಮ್ಮ ನಾವಿದ್ದೀವಿ ಇಂಥ ಮನೆಯಲ್ಲಿ ಅಂತ ತಿಳಿಸ್ಕೊಂಡು ಇಲ್ಲಿವರೆಗೂ ಬಂದು ಹೋದ್ರೆ ಸಾಕು ಸರ್ ನಮಗೆ. ಸರ್ ನಮ್ದು ಕಿಂಗ್ರಾವತ್ನಹಳ್ಳಿ ಪಂಚಾಯಿತಿ ಮುಂಬಾಗ ತಾಲೂಕು. ಮನೆ 20 ವರ್ಷದಿಂದನೂ ಈ ಮನೆನೂ ಇಲ್ಲ, ಮನೇನೂ ಆಗಿ ಇಲ್ಲ. ಕೇಳಿದ್ರೂ ಮನೆ ಬಂದರೆ ಆಗ್ತೀವಿ, ಲಿಸ್ಟ್ ಬಂದರೆ ಆಗ್ತೀವಿ ಅಂತ ಇದ್ದಾರೆ. ಮನೆ ಯಾರು ವಾಸಿ ಇಲ್ಲ, ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಾರೆ. ಬಂದು ಸುಮ್ಮನೆ ಹೋಗ್ತಾರೆ ಅಷ್ಟೇ ಸರ್. ಹೆಲ್ಪು ಮಾಡಿಲ್ಲ ಏನಿಲ್ಲ, ನಮ್ಮ ಕಷ್ಟ ನಾವು ಬೀಳಲೇಬೇಕು, ನಮ್ಮ ಮನೆ ಬರಂತ ಇದರಲ್ಲೇ ವಾಸವಾಗ್ತಾ ಇದ್ದೀವಿ ಸರ್. ಸಾಯಿಲು ಸತ್ತೂ ಇದರಲ್ಲೇ ಸತ್ತೋಗ್ಬಿಡೋಣ, ಬೇರೆ ಅವ್ರು ಕೇಳಿದ್ರು ಸಹಾಯ ಮಾಡಲ್ಲ ಅಂತ ಸುಮ್ಮನೆ ಇದ್ದೆ ಸರ್. ಇವಾಗ ಮೀಡಿಯಾ ಅವರು, ವಿಭಾಗ ನ್ಯೂಸ್ ಅವರು, ಮತ್ತು ಇವರು ಬಂದು ಇದೆಲ್ಲ ಗುರುತಿಸಿ ಈ ಥರ ಇದೆ, ಇವ್ರ ಪ್ರಾಬ್ಲಮ್ಮು, ಇವ್ರ ಪರಿಸ್ಥಿತಿ ಹಿಂಗಿದೆ ಅಂತ ಇದೆಲ್ಲ ತಿಳಿಸಿ ಈ ಸರ್ ಅವರು ಇಷ್ಟು ದೂರ ಬಂದು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸರ್. ನಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ಹಾಕ್ಕೊಂಡು ಈ ಮನೆಯಲ್ಲೇ ಇದ್ದೀವಿ ಸರ್. ಇಷ್ಟು ವರ್ಷದಿಂದನೂ ವಾಸ ಮಾಡ್ತಾ ಇದ್ದೀವಿ. ಅದು ಬೇರೆ, ಶೌಚಾಲಯ ಇಲ್ಲ, ನಮಗೆ ವ್ಯವಸ್ಥೆ ಅನ್ನೋದೇ ಇಲ್ಲ ಸರ್. ನಮಗೆ ಜನರು ತಿಳ್ಕೊಂಡು ನಮಗೆ ಏನೋ ಸಹಾಯ ಮಾಡಿದಂಗೆ, ಸರ್ಕಾರನೂ ತಿಳ್ಕೊಂಡು ನಮಗೇನಾದ್ರೂ ಸಹಾಯ ಮಾಡಿದ್ರೆ, ನಮ್ಮದು ಏನಾದರೂ ಒಂದು ಮನೆ ಏನಾದರೂ ನಿರ್ಮಾಣ ಮಾಡಿಸ್ಕೊಟ್ರೆ ನಾವು ಈ ಜನರ ಬಗ್ಗೆ ನಾವು ಮಧ್ಯದಲ್ಲಿ ನಾವು ಒಂಥರ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಸರ್. ಇಷ್ಟೇ ಸರ್ ನಾನು ಹೇಳ್ಕೊಳ್ಳೋದು. ಹೇಳ್ಬಿಟ್ಟು
ನನ್ನ ಹೆಸರು ಶಂಕರ್ ಅಂತ, ವೇಗಮಡು ಗ್ರಾಮದಲ್ಲಿ. ಗಾಯತ್ರಮ್ಮ ಅನ್ನೋರು ಪಾಪ 20 ವರ್ಷದಿಂದ ಇದೇ ಗುಡಿಸಿ ಮನೆಯಲ್ಲಿ ಇದೇ ರೀತಿಯಲ್ಲಿದ್ದಾರೆ. ಮಳೆ ಬಂದರೆ ಸಾಕು ಸೋರ್ತಾ ಇದೆ. ಯಾವ ಮೆಂಬರ್ ಎಷ್ಟು ಬಾರಿ ಗೆದ್ರೂ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ಹೋಗ್ತಾರೆ. ಇವ್ರಿಗೋಸ್ಕರ ಒಂದು ಮನೆಯಾದರೂ ಹಾಕ್ಬೋದಾಗಿತ್ತು. ಜನ ಮಕ್ಕಳು ಅವ್ರೇನು ಅವ್ರಿಗೆ ಹ್ಯಾಂಡಿಕ್ಯಾಪ್ ಮಕ್ಕಳು ಇಬ್ಬರು ಇದ್ದಾರೆ. ಅವ್ರಿಗೆ ಅವ್ರ ಗಂಡ ಮೊನ್ನೆ ತಾನೇ ಒಂದುವರೆ ತಿಂಗಳಾಗಿದೆ ಸ್ಟ್ರೋಕ್ ಆಗಿ. ಸರ್ಕಾರದವರು ಇವಾಗಾದರೂ ಅವ್ರಿಗೆ ಕೈ ಜೋಡಿಸ್ಬೇಕೆಂದು ನಮ್ಮ ಕಡೆಯಿಂದ ವಿನಂತಿ ಮಾಡ್ಕೊತಾ ಇದ್ದಾರೆ.